ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯಕ್ಕೆ ದರಿದ್ರ ಬಂದಂತಾಗಿದೆ. ಉಚಿತ ಯೋಜನೆಗಳಿಂದ ಆರ್ಥಿಕ ದಿವಾಳಿ ಆಗಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಸಚಿವ ಆರ್ ಅಶೋಕ್. ಒಂದು ಕಡೆ ಉಚಿತ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ವಸೂಲಿ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ 2000 ಕೊಟ್ಟು ಗಂಡಂದ್ರಿಗೆ ಎಣ್ಣೆ ಕುಡಿಸಿ ವಸೂಲಿ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಪಂಚಾಯಿತಿ ಹಂತದಲ್ಲಿ ಮದ್ಯದ ಅಂಗಡಿ ತೆರೆಯಲು ಹೊರಟಿದ್ದಾರೆ. ಇದು ಕಾಂಗ್ರೆಸ್ನವರ ಆಡಳಿತ ಅಂತ ಮಾಜಿ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿನ್ನ ದುಡ್ಡು ನಿನ್ನ ಫ್ರೀ ತಗೋ ಅಂತ ಹೇಳ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಒಂದು ಕೈಯಿಂದ ಕೊಡೋದು ಎರಡು ಕೈಯಿಂದ ಬಾಚ್ಕೊಂತಾ ಇದ್ದಾರೆ ಟ್ಯಾಕ್ಸ್ ಎರಡು ಕಡೆಯಿಂದ. ಅಲ್ಲ, ಇಡೀ ಕರ್ನಾಟಕದ ಜನರ ಭಾವನೆ ಈ ಸರ್ಕಾರ ತೊಲಗಬೇಕು ಅಂತ ಇದೆ. ಕಾವೇರಿ ವಿಚಾರವಾಗಿ ಮೋಸ ಮಾಡಿರುವಂಥದ್ದು ಬರ ಕಾಡ್ತಾ ಇದೆ. ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಬಂದ ಮೇಲೆ ಬರಗಾಲ. ಸಿದ್ದರಾಮಯ್ಯ ಹಿಂದೆ ಇದ್ದಾಗೂ ಕೂಡ ಅವ್ರು 5 ವರ್ಷ ಇದ್ರಲ್ಲ, 5 ವರ್ಷನೂ ಬರಗಾಲ, ಈಗೂ ಮತ್ತೆ ಬರಗಾಲ. ಏನೋ ಅವ್ರು ಕಾಲಿಟ್ಟರೆ, ಕಾಂಗ್ರೆಸ್ ಅವ್ರು ಕಾಲಿಟ್ಟರೆ ಬರಗಾಲ ಬರ್ತೈತೆ ಅಂತ ಜನ ಶಾಪ ಆಗ್ತಾ ಇದ್ದಾರೆ. ಅದು ಒಂದು ಕಡೆ. ಈ ಥರ ಎಲ್ಲ ಅಲ್ಲಿ ಒಳ ಬೇಗುದಿ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಈ ಸರ್ಕಾರ, ನನಗೂ ಅನಿಸ್ತೈತೆ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಏನು ಹೇಳ್ತಾ ಇದ್ದಾರೆ, ಭಾಳ ಸತ್ಯಕ್ಕೆ ಹತ್ತಿರವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ಒಟ್ಟಿನಲ್ಲಿ ಈ ಸರ್ಕಾರ ತೊಲಗೋದ್ರೆ ಒಳ್ಳೇದು. ಎಣ್ಣೆನ ಏರಿಸ್ತರು, ವೈನ್ ಸ್ಟೋರ್ಗಳನ್ನ ಏರಿಸ್ತರು. ಅಂದರೆ ಅರ್ಥ ಏನು? ಯಾರೋ ಹೆಣ್ಮಗಳು ಕೇಳ್ತಾವಳೆ, ನಿನ್ನ ಫ್ರೀ ಭಾಗ್ಯಗಳು ಯಾವುದು ಬೇಡ, ನನ್ನ ಗಂಡನ ಕುಡಿಸ್ಬೇಡಪ್ಪ ಅಂತ ಹೇಳ್ತಾವಳೆ. ನಾನು ಕಾರ್ಟೂನ್ ಹಾಕಿದ್ದಾರೆ, ನಾನಲ್ಲಿ ಹಾಕಿರೋದು ಮಾಧ್ಯಮದಲ್ಲಿ ಬಂದಿರೋ ಕಾರ್ಟೂನು. ಇವತ್ತು ಒಬ್ಬ ಹೆಣ್ಮಗಳು ಹೇಳ್ತಾಳೆ, ನನ್ನ ಗಂಡನಿಗೆ ಹಳ್ಳಿಗೆ ನೀನು ವೈನ್ ಸ್ಟೋರ್ ಓಪನ್ ಮಾಡಿ ನನ್ನ ಗಂಡನ ಕುಡಿಸಿ ಆ ದುಡ್ಡು ತಗೊಂಡು ನನಗೆ ಫ್ರೀ ಕೊಡಬೇಡ, ನಿನ್ನ ದುಡ್ಡು ನಿನ್ನ ಫ್ರೀ ತಗೋ ಅಂತ ಹೇಳ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಇವರು ಒಂದು ಕೈಯಿಂದ ಕೊಡೋದು ಎರಡು ಕೈಯಿಂದ ಬಾಚ್ಕೊತಾ ಇದ್ದಾರೆ ಟ್ಯಾಕ್ಸ್ ಎರಡು ಕಡೆಯಿಂದ. ಅಲ್ಲ, ಇಡೀ ಕರ್ನಾಟಕದ ಜನರ ಭಾವನೆ ಈ ಸರ್ಕಾರ ತೊಲಗಬೇಕು ಅಂತ ಇದೆ. ಕಾವೇರಿ ವಿಚಾರವಾಗಿ ಮೋಸ ಮಾಡಿರುವಂಥದ್ದು ಬರ ಕಾಡ್ತಾ ಇದೆ. ಅದೇನೋ ಗೊತ್ತಿಲ್ಲ, ಕಾಂಗ್ರೆಸ್ ಬಂದ ಮೇಲೆ ಬರಗಾಲ. ಸಿದ್ದರಾಮಯ್ಯ ಹಿಂದೆ ಇದ್ದಾಗೂ ಕೂಡ ಅವರು 5 ವರ್ಷ ಇದ್ರಲ್ಲ, 5 ವರ್ಷನೂ ಬರಗಾಲ, ಈಗೂ ಮತ್ತೆ ಬರಗಾಲ.